ಲೆಟ್ರಲ್ಲಿ ನಿನ್ನ ಜೀವನ ಅಡಗಿದೆ ಅಲ್ವಾ ಮಾಯ? ಈ ಲೆಟ್ರಿಂದ ನಿನಗಷ್ಟೇ ಅಲ್ಲ, ಬೆಳ್ಳಿ ಎಲ್ಲ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಇದೆ. ಈ ಮನೆಗೆ ಮಹಾರಾಣಿ ನೀನಲ್ಲ, ಬೆಳ್ಳಿ. ನಮ್ಮ ಅತ್ತೆ ಹಾಸ್ಪಿಟ್ಲಲ್ಲಿದ್ದಾರೆ, ಅವರು ಬೇಗ ಗುಣ ಆಗ್ಲಿ ಅಂತ ವ್ರತ ಮಾಡ್ತಿದ್ದೀನಿ. ಅಕ್ಕಿನ ಭಿಕ್ಷೆಯಾಗಿ ನೀಡಿ ಅವರು ಬೇಗ ಗುಣ ಆಗಕ್ಕೆ ಸಹಾಯ ಮಾಡಿಮ್ಮ. ನೀನ್ ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ಈ ಕಸನ್ ಸ್ವಲ್ಪ ಹೊರಗಾಕ್ ಬರ್ತೀಯ? ಕೊಡಿ, ಹಾಕ್ತೀನಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಡಿ ಭಿಕ್ಷೆ ಕೇಳ್ಕೊಂಬಂದಿರೋ ಅಕ್ಕಿನ ಮರಿಬಾರ್ದು. ಒಂದ್ ವೇಳೆ ಮರೆತ್ರೆ ದೊಡ್ಡ ಪ್ರಮಾದ ಆಗತ್ತೆ ಅಂತ ಅಮ್ಮ ಹೇಳಿದ್ದಾರೆ. ಎಲ್ಲಿದೆ ಬೆಳ್ಳಿ? ಕಸ ಎಸಿಬೇಕಾದ್ರೆ ಆ ಬ್ಯಾಗ್ನು ಎಸ್ತಿದ್ದಾಳೆ ಅಂತ ನನ್ನ ಅನುಮಾನ. ಆದ್ರೆ ಈ ವ್ರತನ ನಾನು ಅತ್ತೆ ಗುಣ ಆಗ್ಲಿ ಅಂತ ಮಾಡ್ತಿರೋದು. ನೀನ್ ಇದಕ್ಕೂ ಅಡ್ಡಿ ಮಾಡ್ತಿದ್ಯಾ ಅಂದ್ರೆ ಅವ್ರ ಗುಣ ಆಗೋದೆ ನಿನಗೆ ಇಷ್ಟ ಇಲ್ಲ ಅಂತ ಆಯ್ತು. ಯಾಕೆಷ್ಟು ಕೋಪದಲ್ಲಿದ್ದೀರಾ? ನೀವ್ ಈ ರೀತಿ ನಡ್ಕೊಂಡ್ರೆ ಕೋಪ ಬರ್ದೇ ಇರತ್ತ? ಅಲ್ಲ, ಅಷ್ಟೊಂದು ಓದಿದೀನಿ ಅಂತ ಹೇಳ್ತಿಯಲ್ಲ, ಯಾರ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ನಿನ್ ಗೊತ್ತಿಲ್ವಾ? ಬೆಳ್ಳಿನ ಅವಮಾನ ಮಾಡೋದು ನಿಮ್ಗಳ ಕೆಲಸ ಆಗಿದೆ ಅಲ್ಲ? ಅಭ್ಯಾಸನ? ಯಾರ ಬಗ್ಗೆ ಹೇಳ್ತಿದ್ದೀರಾ? ಏನ್ ವಿಷಯ ಮಾವ? ಏನ್ ವಿಷಯನ? ಬೆಳ್ಳಿ ಮಡಿ ಭಿಕ್ಷೆ ಬೇಡಿರೋ ಅಕ್ಕಿನ ಅಡುಗೆ ಮನೆಯಿಂದ ತಗೊಂಡು ಕಸದಲ್ಲಿ ಎಷ್ಟು ಬಂದ್ಲು ಅಂತ ನೀವು ಬೈದಿದ್ದೀರಲ್ಲ. ನೀನು ಮಣ್ಣ ಜೊತೆ ಕಲ್ ಫ್ರೀ ಅನ್ನೋ ಹಾಗೆ ಅನ್ನದ ಜೊತೆ ಕಲ್ ಮಿಕ್ಸ್ ಮಾಡ್ಕೊಟ್ಟಿದ್ಯಾ? ನನಗೆ ಬೇರೆ ಅನ್ನ ಹಾಕು, ಇಲ್ಲ ಎದ್ದೋಗ್ತೀನಿ. ನನಗೆ ಬೇಡ. ಅಮ್ಮ, ಈ ಸಲ ಟೇಸ್ಟ್ ಏನು ವಿಚಿತ್ರವಾಗಿದೆಲ್ಲ. ಅಮ್ಮ, ಹೊಟ್ಟೆ ನಂತರ ಬೆಳ್ಳಿ ಮಾಡ್ಕೊಟ್ಟಿರೋ ಚೀಟಿ ಮಾಲೆ ತಗೊಂಡೋಗಿ ಹರಿಣಿ ಪೂಜೆ ಮಾಡ್ತಿರೋ ಜಗತ್ತಲ್ಲಿ ಇರ್ತೀನಿ. ಹರಿಣಿ? ಹಾ ಮಾವ. ತಿಂಡಿಗೆ ರೆಡಿ ಮಾಡಮ್ಮ. ಈಗ ನನ್ನ ಪ್ರಾಣ ಹೋಗುತ್ತಾ ಅಥವಾ ನನ್ನ ಮಗಳ ಪ್ರಾಣ ಹೋಗುತ್ತಾ? ಇಲ್ಲ ಇಲ್ಲ, ಹಾಗಾಗಬಾರ್ದು, ಹಾಗಾಗಬಾರ್ದು. ಅವ್ರಿಗೆ ಸರಿಯಾದ ಪಾಠ ಕಲಿಸು. ಬಾ ಬೇಗ. ಓಂ ರಾಮ್. ಇವಾಗಿರೋದು ನಿನಗೆ ಮಾರಿ ಹಬ್ಬ. ಎಲ್ಲ ವಿಷಯದಲ್ಲೂ ನನ್ನ ಬೆಳ್ಳಿಗೆ ತೊಂದರೆ ಕೊಡ್ತೀರಾ ಅಲ್ವಾ? ಈಗ ನೋಡ್ತಾ ಇರಿ. ಅಯ್ಯೋ, ಮುತ್ತು ಮಾವ ಇದುವರೆಗೂ ನನ್ನ ಹತ್ರ ಮುಖ ಕೊಟ್ಟು ಮಾತಾಡ್ಲಿಲ್ಲ. ಸುಮ್ಮನೆ ಕಾಳಜಿ ತೋರಿಸೋದಕ್ಕೂ ನಿಜವಾಗ್ಲೂ ಕಾಳಜಿ ತೋರಿಸೋದಕ್ಕೂ ವ್ಯತ್ಯಾಸ ಇದೆ ಹರಣಿ. ಇದೆಲ್ಲ ಬದಲಾಗತ್ತೆ ಅಂತ ನನಗೆ ಅನ್ನಿಸ್ತಿಲ್ಲ ಹರಣಿ. ನಾನು ಯಾಕೆ ಈ ಮನೇಲಿರಲಿ ಹೇಳು? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದೇನು ದರಿದ್ರ ನಕ್ಷತ್ರದಲ್ಲಿ ಹುಟ್ಟಿದ್ಯೋ,
ಹುಡ್ತಾನೆ ಅಪ್ಪನ್ ತಿನ್ಕೊಂಡಿದೆ. ಇನ್ ಸಾಕಮ್ಮ, ಇದೆಲ್ಲ ಇಲ್ಲಿಗೆ ಬಿಟ್ಟು ಹೊರಟೋಗ್ತೀನಿ. ಲಕ್ಕಿ ಅವ್ರೆ, ಎಲ್ಲಿಗೆ ಹೋಗಿದ್ರಿ? ಓ, ನಿನಗೆ ಹೇಳಿ ಹೋಗ್ಬೇಕಿತ್ತ? ಪರ್ಮಿಷನ್ ತಗೋಬೇಕಿತ್ತ? ಕೊಡ್ತಿದ್ದೀರಾ? ಖುಷಿಗೆ ಏನು ಖುಷಿ ಹೇಳು? ನೀ ಡಿ ಗೇಡಿಗೆ ಹೋಗಿ ಆ ಲೆವೆಲ್ಗೆ ಹೆಸರು ಮಾಡಿದ್ಯಲ್ಲ, ಆ ಖುಷಿಗೆ ಸೂಪರ್ ಸ್ಟಾರ್ ಗೀತಾ. ನಾನು ಯಾರು ಹೇಳು? ಆಫ್ಟರ್ ಆಲ್ ಲಕ್ಕಿ ಕಣೆ, ಗೀತನ ಗಂಡ ಲಕ್ಕಿ. ಇಬ್ಬರು ಮಾತು ಕೇಳಿದ್ರ ನನ್ನ ಮನಸ್ಸಿಗೆ. ಏನ್ ಅನ್ಮನ ನಿನ್ಗೆ? ನೀನ್ ವಿಧವೆ ಅಂತ ಯಾರಾದ್ರೂ ಹೇಳಿದ್ರೆ ಸಾಗರ್ಗೆ ಸತ್ತು ಹೋದಂಗ ಫೀಲ್ ಆಗ್ತದಂತ. ನಾನ್ ನಿಮಗ್ ಕೊಟ್ಟಿರೋ ಮಾತನ್ನ ಉರಿಯಲ್ಲೇ, ಸಾಗರ್ನ ಇನ್ನ ಆಸೆ ಪಡಲೆ, ಇಷ್ಟೇ ಸಾಕು. ನಾನ್ ಹೀಗೆ ಇದ್ಬಿಡ್ತಿ. ಯಾವ ಆಸ್ತಿನೂ ಬೇಡ, ಪೂರ್ತಿ ಆಸ್ತಿ ನೀನೇ ತಕ್ಕಳ್ಳ ಅಂತ ಹೇಳ್ತೀನಿ. ಎಲ್ಲ ಅಂದ್ರೆ ಎಲ್ಲನ? ಹ್ಞೂ ಅಪ್ಪಯ್ಯ, ಎಲ್ಲನೂ. ಎಲ್ಲ ಕೊಟ್ಬಿಟ್ಟು ನೀನು ಏನೆಲ್ಲ ಮಾಡ್ತೀಯ ಪೆದ್ದ? ನನಗೆ ಆಸ್ತಿ ಅಂತ ನೀವಿರುವಾಗ ಅದೆಲ್ಲ ಯಾಕಪ್ಪಯ್ಯ? ಎಂತ ಕಷ್ಟನೇ ಬರಲಿ, ನಮ್ಮ ಅಪ್ಪಯ್ಯ ಒಬ್ಬರು ನನ್ನ ಜೊತೆಗಿದ್ರೆ ಒಂದು ಕೈ ನೋಡ್ಬಿಡ್ದಯ್ಯ. ಪರಕ್ಕೆ ಇದೆಯಲ್ಲ, ಮುಂದಿನ ಕಾರ್ಯಭಾರ ಏನು? ಈ ಆಷಾಢ ನವರಾತ್ರಿಯಲ್ಲಿ ವಿಶೇಷ ಪೂಜೆ ಮತ್ತು ಉತ್ಸವಗಳು ನಡೆಯುತ್ತೆ. ಆಗ ಬಾಲಾಂಬಿಕೆಯನ್ನು ಕೂರಿಸಿ ಮೆರವಣಿಗೆ ಮಾಡಿಸಿ ನನಗೆ ಸಲ್ಲುವ ಅರ್ಚನೆಗಳು, ಪೂಜೆಗಳು, ಮೆರವಣಿಗೆಗಳು ಬಾಲಾಂಬಿಕೆಗೆ ಸಲ್ಲುತ್ತೆ. ಅದಕ್ಕೋಸ್ಕರ ನೀನು ಬಾಲಾಂಬಿಕೆಯಾಗಬೇಕು. ನಿಮ್ಮ ತಾಯಿ ಉಪಯೋಗಿಸಿರೋ ತಂತ್ರ ಪ್ರತಿತಂತ್ರಗಳನ್ನ ಯಾವ ರಾಜತಾಂತ್ರಿಕನೂ ಉಪಯೋಗಿಸೋಕೆ ಸಾಧ್ಯ ಇಲ್ಲ. ಇವನ ತಂತ್ರ ನನ್ನ ಜೊತೆ ಇಲ್ಲ ಅಂದಿದ್ರೆ ಇವತ್ತು ಈ ನಾಗಿನ ಬಂಧಿಸೋದಕ್ಕೆ ಆಗ್ತಾ ಇರಲಿಲ್ಲ. ನೀನೇ ನಾಗಿನಿ, ನನ್ನ ಮಕ್ಕಳನ್ನ ಬಲಿ ತೊಳಕ್ ಬಂದಿರೋ ಶತ್ರು ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ಇಷ್ಟೆಲ್ಲ ಪರೀಕ್ಷೆಗಳು ಮಾಡಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನೋಡಿ, ನನಗ್ ಮಾಡಕ್ ತುಂಬಾ ಕೆಲ್ಸ ಐತೆ, ನಿಮ್ ತಾವ ಖಾಲಿ ಮಾತಾಡಕ್ಕೆ ನನಗ್ ಪುರ್ಸೋತಿಲ್ಲ. ಹೌದೌದು, ನನ್ನ ಹತ್ರ ಮಾತಾಡಕ್ಕೆ ನಿನ್ನ ಹತ್ರ ಟೈಮ್ ಇರಲ್ಲ. ಆದ್ರೆ ಅದೇ ಆ ಅರುಣ್ ಸಾಹೇಬ್ರು ಕರೆದ ತಕ್ಷಣ ಎಲ್ಲಿ ಬೇಕಾದ್ರೂ ಹೋಗಕ್ಕೆ ನಿನ್ನ ಹತ್ರ ಟೈಮ್ ಇರುತ್ತೆ. ಇದಕ್ಕ ತಾವು ಇಷ್ಟೊಂದು ಎಗರಾಡ್ತಿರೋದು? ಒಂದು ಮದ್ವೆ ಆಗಿರೋ ಹೆಣ್ಣು ಮತ್ತೊಮ್ಮ ಜೊತೆ ಸುತ್ತಾಡಿದ್ರೆ ಜನ ಏನಂತಾರಂತ ಗೊತ್ತಿಲ್ವಾ ನಿಂಗೆ? ಅದಕ್ಕಿಂತ ಮೊದಲು ನಮ್ಮ ಫ್ಯಾಮಿಲಿ ಆಲ್ಬಮ್ ಫೋಟೋಸ್ನ ಸ್ಲೈಡ್ ಶೋಗೆ ಹಾಕೋಣ. ಸುಮ್ಮನೆ ಇರ್ತೀರಾ ಅಂದ್ರೆ ನಾನು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಅರುಗೆ ನಿಮ್ಗೆ ಮೋಸ ಆಗ್ತಿದೆ. ನೀವಿಲ್ಲ ಅಂದ್ರೆ ಮನೆಯವರೆಲ್ಲ ಬೀದಿಲ್ ಬಿದ್ದಿರ್ತಾರೆ. ಯಾಕೆ? ಮನೇಲಿ ಯಾರಿಗೂ ಗೊತ್ತಿಲ್ವಾ ನಿಮ್ಮಿಂದಾನೆ ಬಿಸ್ನೆಸ್ ನಡೀತಾ ಇರೋದು ಅಂತ? ಮತ್ತೆ ಸರಿಯಾದ ಪಾಲ್ ಕೊಡ್ಲಿ ಬಿಡಿ. ಇದು ನನ್ನ ಸ್ವಯಾರ್ಜಿತ ಆಸ್ತಿ ಅಂತ ತಾತ ಹೇಳ್ತಾ ಇದ್ದಾರೆ ತಾನೆ. ಯಾಕೆ ಅವ್ರಿಗ್ ಗೊತ್ತಿಲ್ವಾ ಈ ಬಿಸ್ನೆಸ್ನ ಕಷ್ಟಪಟ್ಟು ಬೆಳೆಸಿರೋದು ನೀವು ಅಂತ? ಇವಾಗ ನಿಮ್ಮನ್ನೇ ಮೂಲೆ ಗುಂಪು ಮಾಡಿ ಆಸ್ತಿನ ಎಲ್ಲರಿಗೂ ಹಂಚುತ್ತಾ ಇದ್ರೆ ಏನರ್ಥ?